ನೀರಲ್ಲಿ ಕೊಚ್ಕೊಂಡು ಹೋಗಿದೆ ಅಜ್ಜ ಅಜ್ಜಿಯ ಬದುಕು ಮಹಾಮಳೆಗೆ ವೃದ್ಧರ ಬದುಕು ಕೊಚ್ಕೊಂಡು ಹೋಗಿರೋದು ಟಾರ್ಪಲ್ ಅನ್ನು ಹಾಕ್ಕೊಂಡು ವೃದ್ಧರಿಬ್ಬರು ವಾಸವನ್ನ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರದ್ದು ಒಂದೊಂದು ಕಣ್ಣೀರ ಕಥೆಗಳು ಈ ಮಳೆರಾಯನ ಆರುಭಟದಿಂದಾಗಿ ಹಾಗಂತ ಮಳೆ ಬೇಡ ಅಂತಲೂ ಹೇಳಕ್ಕಾಗಲ್ಲ ಕಳೆದ ವರ್ಷ ನೋಡಿದ್ವಿ ಬರದ ಪರಿಸ್ಥಿತಿ ಬಂದಿತ್ತು ಈಗ ಮಹಾಮಳೆಗೆ ಅಲ್ಲಲ್ಲಿ ಒಂದಿಷ್ಟು ಸಂಕಷ್ಟದ ಪರಿಸ್ಥಿತಿ ಎದುರಾಗಿದೆ ಇಲ್ಲಿ ವೃದ್ಧರಿಬ್ಬರ ಕಥೆಯನ್ನು ಹೇಳ್ತಾ ಇದ್ದೀವಿ ಕೊಡಗು ಜಿಲ್ಲೆಯ ಸಿದ್ದಾಪುರದ ವೃದ್ಧರಿಯರು ಸಮೀದ ಕಾರ್ಯಬಾಣಿ ಎಂಬಲ್ಲಿ ನೆರೆ ಬಂದ್ಬಿಟ್ಟಿದೆ ಅಕ್ಕಣ್ಣಿ ಕರ್ಪ ದಂಪತಿಗೆ ಆತಂಕ ಆಗಿದೆ ಯಾಕಂದ್ರೆ ಇವ್ರ ಹತ್ರ ಮನೆ ಇಲ್ಲ ಪಾಪ ಮನೆ ಇಲ್ಲದೆ ನೆರೆ ಮನೆ ಜಾಗದಲ್ಲಿ ವಾಸ ಮಾಡ್ಕೊಂಡಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಸುತ್ತ ನೀರು ನಿಂತ್ಕೊಂಡ್ಬಿಟ್ಟಿದೆ ಅವ್ರಿಗೆ ಪಾಪ ಮನೆ ಇಲ್ಲ ಟಾರ್ಪಲ್ ಹಾಕೊಂಡು ವಾಸ ಮಾಡ್ತಾ ಇದ್ರು ಅದು ಬಿದ್ದೋದಂಗೆ ಕಾಣಿಸ್ತಾ ಇದೆ ಮಹಾಮಳೆಗೆ ವೃದ್ಧರ ಬದುಕು ಕೊಚ್ಕೊಂಡು ಹೋಗಿದೆ ಸದ್ಯಕ್ಕೆ ಅವ್ರಿಗೆ ಮನೆ ಇಲ್ಲದೆ ಇರೋ ಕಾರಣಕ್ಕೆ ನೆರೆ ಮನೆ ಜಾಗದಲ್ಲೇ ವಾಸ ಮಾಡ್ಕೊಂಡಿದ್ದಾರೆ ಈ ವೃದ್ಧರ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್ ಮಾತನಾಡಿಸಿದ್ದಾರೆ ನೋಡೋಣ ಕೊಡಗು ಜಿಲ್ಲೆಯಲ್ಲಿ ಸುರಿದಂತಹ ಭಾರಿ ಮಳೆಗೆ ಕೆಲವು ಭಾಗಗಳಲ್ಲಿ ಬೆಟ್ಟ ಕುಸಿತ ಉಂಟಾಯಿತು ಕೆಲವು ಭಾಗಗಳಲ್ಲಿ ನೆರೆಯವಳಿ ಉಂಟಾಯಿತು ಅದರಲ್ಲಿ ಬ ನೀರು ಉಕ್ಕಿರಿದಂತಹ ಕಾವೇರಿ ಉಕ್ಕಿರಿದಂತಹ ಸಂದರ್ಭದಲ್ಲಿ ಒಂದು ಗುಡಿಸಲು ಗುಡಿಸಲಿನಲ್ಲಿ ವಾಸ ಮಾಡ್ತಿದ್ದಂತಹ ಗಂಡ ಎಣತಿ ವಹಿಸದಂತಹ ಗಂಡ ಎಣತಿ ಇಬ್ರು ಆ ಗುಡಿಸಲಲ್ಲಿ ವಾಸ ಮಾಡ್ತಿದ್ದಂತಹ ಗುಡಿಸಲು ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಹೋಗಿದ್ದು ಈಗ ಆ ಕುಟುಂಬಗಳು ಆ ಗಂಡ ಎಣತಿ ವಹಿಸದಂತಹ ಗಂಡ ಎಣತಿ ಇಬ್ರು ಕೂಡ ಬೀದಿ ಪಾಲಾಗಿರುವಂತದ್ದು ಈಗ ನೋಡಬಹುದು ಇದು ಕೊಡಗು ಜಿಲ್ಲೆಯಲ್ಲಿರುವಂತಹ ಸಿದ್ದಾಪುರ ಸಮೀಪದ ನದಿವುದಿಕೆರೆ ಗ್ರಾಮದ ಕಾಫಿ ತೋಟದಲ್ಲಿ ಗಂಡ ಎಣತಿ ಇಬ್ಬರು ಕೂಡ ವಹಿಸದಂತಹ ಗಂಡ ಎಣತಿ ಇಬ್ರು ಕೂಡ ಇದೇ ಗುಡಿಸಲಲ್ಲಿ ವಾಸವಾಗಿದ್ರು ತಮ್ಮ ನಾಲಿ ಮಾಡಿಕೊಂಡು ಒಂದು ಗಂಡ ವಯಸ್ಸಾದಂತಹ ಗಂಡನನ್ನು ಹೆಂಡತಿ ಸಾಕೊಂಡು ಇದೇ ಮನೆಯಲ್ಲಿ ವಾಸವಾಗಿದ್ರು ಆದರೆ ಕಳೆದ ಒಂದು ವಾರಗಳಿಂದ ಸುರಿದಂಥ ಭಾರಿ ಮಳೆಯಿಂದಾಗಿ ಕಾವೇರಿ ತನ್ನ ಅಪಾಯಮಟ್ಟವನ್ನ ಮೀರಿ ಹರಿದು ಇಲ್ಲಿರುವಂತಹ ಗುಡಿಸಲನ್ನು ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂತದ್ದು ಈಗ ಇದು ಅವರ ಮನೆಯಲ್ಲಿರುವ ಗುಡಿಸಲುವಂತಹ ಅವಶೇಷಗಳು ಟಾರ್ಪಲ್ ಅನ್ನ ಕಟ್ಟಿಕೊಂಡು ಅಲ್ಲಿ ವಾಸವನ್ನ ಮಾಡ್ತಾ ಇದ್ರು ಆದರೆ ಅಂತ ಸಂದರ್ಭದಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಗುಡಿಸಲು ಸಂಪೂರ್ಣವಾಗಿ ಹೋಗಿರುವಂತದ್ದು ಮನೆಯಲ್ಲಿರುವಂತಹ ವಸ್ತುಗಳು ಒಳದುಳಿದ ವಸ್ತುಗಳು ಕೂಡ ಈಗ ನೀರಿನಲ್ಲಿ ತೇಲಾಡ್ತಾ ಇದೆ ಏನಾದರೂ ಕೂಡ ಅವರ ದಿನನಿತ್ಯ ಉಪಯೋಗ ವಸ್ತುಗಳು ಬೇಕಾದಂತಹ ವಸ್ತುಗಳು ಎಲ್ಲವೂ ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗಿರುವಂತದ್ದು ಅವರ ಬದುಕುವಂತಹ ಮೂರ ಬಟ್ಟೆನೆ ಆಗಿದೆ ಅಂತಲೇ ಹೇಳ್ಬಹುದು ಗಂಡ ರೈತರಿ ಇಬ್ಬರೇ ವಾಸ ಮಾಡುತ್ತಿದ್ದಂತಹ ಸ್ಥಳ ಇದಾಗಿರುವಂತದ್ದು ಕಾವೇರಿ ಬಂದಂತಹ ಸಂದರ್ಭದಲ್ಲಿ ಎ ಯಾರು ಕೂಡ ನೋಡಿದಂತ ಸಂದರ್ಭದಲ್ಲಿ ಇದು ಎಲ್ಲವನ್ನೂ ಕೂಡ ಹೋಗಿ ಇಲ್ಲಿ ಇಬ್ಬರ ಗಂಡ ಹೆಣ್ತಿರ ಬದುಕನ್ನ ಮೂರ ಬಟ್ಟೆ ಮಾಡಿರುವಂತದ್ದು ಈಗ ಅವರು ನಮ್ಮ ಜೊತೆಗಿದ್ದಾರೆ ಆ ವಯಸ್ಸಾದಂತ ತಂದೆ ತಾಯಿಗಳು ತಮ್ಮ ರಾತ್ರೋರಾತ್ರಿ ನೀರು ಬಂದಂತ ಸಂದರ್ಭದಲ್ಲಿ ಈ ಗುಡ್ಸಿ ನಮ್ಮ ಪ್ರಾಣ ಉಳಿದ್ರೆ ಸಾಕು ವಸ್ತುಗಳು ಹೋದ್ರೆ ಹೋಗುತ್ತೆ ಇಲ್ಲಿಂದ ನಮ್ಮ ಪ್ರಾಣ ಉಳಿದ್ರೆ ಸಾಕು ಎಂಬುದನ್ನ ಕೂಡ ವಯಸ್ಸಾದಂತ ಗಂಡನನ್ನ ಕರ್ಕೊಂಡು ಹೋಗಿ ಇಲ್ಲಿಂದ ತಡ ಸೇರಿರುವಂತದ್ದು ಈಗ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಅಜ್ಜಿ ಏನಾಯ್ತು ಯಾವಾಗ ಹಿಂಗಾಗಿದೆ ಮತ್ತು ಶನಿವಾರ ಭಾನುವಾರ ಸ್ವಲ್ಪ ಕಮ್ಮಿ ಇತ್ತು ಮಳೆ ಅಲ್ಲಿಂದ ಮೊನ್ನೆಂದ ಹಿಡ್ದಿದ್ದ ಮಳೆ ನಮ್ಮ ನಾವು ಚಡ್ಡೋಳಿಗೆ ಅಡುಗೆ ಮಾಡಿ ಊಟಕ್ಕೆ ಕೂತಿದ್ದ ಅಷ್ಟೊತ್ತಿಗೆ ನೀರು ಮಳೆ ಬಂತು ಮಳೆ ಬಂದಾಗ ನೀರು ಚಡಾನೆ ಬಂದ್ಬಿಡ್ತು ನನ್ನ ವಯಸ್ಸಾದ ಗಂಡನ ಕರ್ಕೊಂಡು ನಾನು ಎಲ್ಲೆಲ್ಲ ಹೋದೆ ಅದು ದೇವರಿಗೆ ಗೊತ್ತಿದ್ದು ನಿಮ್ಮಂಥ ಗೌರ್ಮೆಂಟು ನಮ್ಮನ್ನ ನೋಡಬೇಕು ನಮಗೆ ಯಾರು ಇಲ್ಲ ಎಲ್ಲ ನೀರಲ್ಲಿ ಆಗಿ ಉಂಟು ಅದರಲ್ಲಿ ಮನೆ ಪಕ್ಕದ ಮನೆಯವರು ನಮಗೊಂದು ಸ್ವಲ್ಪ ಗಂಜಿ ಗಂಜಿ ಕೊಟ್ಟುಕೊಂಡು ಅವರು ನಮ್ಮನ್ನು ತಕೊಂಡು ಹೋಗಿ ಮುಟ್ಕೊಂಡಿದ್ದಾರೆ ಅಂದ್ರೆ ಈಗ ನಿಮಗೆ ನೋಡ್ಕೊಳ್ಳೋದಕ್ಕೆ ಯಾರು ಇಲ್ವಾ ಹೇಗೆ ಇಲ್ಲ ಯಾರು ಇಲ್ಲ ನಾವು ಇಬ್ಬರಳಿ ಗಂಡ ಇಡ್ತಿ ಹಾ ಇಬ್ಬರಳೆ ಇರೋದು ಅಲ್ಲ ಈಗ ಇಷ್ಟು ದಿನ ಮನೇಲಿ ಇದ್ರಿ ಇವಾಗ ಹೇಗೆ ಅಜ್ಜಿ ಈಗ ಈಗ ಇರು ಆಯ್ತು ಹೋಗ್ಲಿ ಏನು ಈಗ ಇಷ್ಟು ದಿನ ಮನೇಲಿ ವಾಸ ಮಾಡಿದ್ರಿಂದ ಮನೇಲಿ ಈಗ ಮನೇನೂ ಕೂಡ ಇಲ್ಲ ಈಗ ನಿಮಗೆ ಮುಂದಿನ ದಿನಗಳಲ್ಲಿ ಹೇಗೆ ಅಜ್ಜಿ ಈಗ ಏನು ಮಾಡೋದು ನಿಮ್ಮಂತವ್ರು ಕೊಟ್ಟರೆ ನನಗೆ ಇರ್ತದೆ ನೀವು ಒಂದು ಜಾಗ ನಾವು ಎಲ್ಲಿಗೆ ಹೋಗೋದು ಮಂಗ ಕಾಡೊಳಗೆ ಆ ಏನು ಎಲ್ಲಿ ಕಳ್ಕೊಂಡಂತಹ ಬೀದಿ ಪಾಲ್ ಅಜ್ಜಿಯ ನೋವಿನ ಕತೆ ಇದಾಗಿರುವಂತದ್ದು ಅವ್ರೀಗ ಅಲ್ಲಿಂದ ಅಂದ್ರೆ ಅವ್ರು ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಇಲ್ಲಿಂದ ಸ್ಥಳಾಂತರಗೊಂಡಿದ್ರು ಅಂತ ಸಂದರ್ಭದಲ್ಲಿ ಅವರನ್ನ ಮನೆಗೆ ಕರ್ಕೊಂಡು ಹೋಗಿ ಅವ್ರಿಗೆ ಊಟ ಹಾಕಿ ಈಗಲೂ ಕೂಡ ಅವರ ಪೋಷಣೆ ಮಾಡ್ತಿದ್ದಾರೆ ಅವರಿಗೆ ನಮ್ಮ ಜೊತೆಗಿದ್ರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಮೇಡಮ್ ಈಗ ರಾತ್ರೋರಾತ್ರಿ ಮಳೆ ಬಂತು ಮಳೆ ಬಂದಂತ ಸಂದರ್ಭದಲ್ಲಿ ಮನೆಯಲ್ಲಿರುವಂತಹ ಎಲ್ಲ ಕೊಚ್ಕೊಂಡು ಹೋಗಿದೆ ಈಗ ಇದಕ್ಕೆ ಪರಿಸ್ಥಿತಿ ಕೂಡ ಚಿಂತಾಜನಕವಾಗಿದೆ ಮನೆಯೂ ಕೂಡ ಇಲ್ಲ ಈಗ ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಮೇಡಮ್ ಕಳೆದ ಶುಕ್ರವಾರದಿಂದ ಮಳೆ ಶುರುವಾಗಿ ನಾವು ಏನು ಆಗೋದಿಲ್ಲ ಅಂತ ಹೇಳ್ಕೊಂಡು ನಾವು ಸುಮ್ಮನೆ ಇದ್ದವು ರಾತ್ರಿನೇ ನೀರು ಬಂದ್ಬಿಡ್ತು ರಾತ್ರಿ ನೀರು ಬಂದ ತಕ್ಷಣ ನಾವು ಅವ್ರ ಮಗನು ನಾನು ಬಂದು ಬಿಟ್ಟು ಅವ್ರನ್ನ ಕರ್ಕೊಂಡು ಹೋದ ಕರ್ಕೊಂಡೋಗಿ ಸಾಮಾನು ತೆಗಿಯಕ್ಕೆ ಆಗಿದಿಲ್ಲ ಅವ್ರನ್ನ ಗಂಡಡಿತಿನ ಮಾತ್ರ ಕರ್ಕೊಂಡು ಹೋದ ಕರ್ಕೊಂಡು ಹೋಗಿ ನಮ್ಮ ಮನೇಲಿ ಇರ್ಸ್ಕೊಂಡು ಈಗ ತಂದೆನ ತಂದೆಗೂ ಸರಿ ಇಲ್ಲ ತಂದೆನ ಮಗ ನೋಡ್ತಾ ಇದ್ದಾನೆ ಆ ಮುದುಕಿನ ನಾನು ನೋಡ್ತಾ ಇದ್ದೀನಿ ನನ್ನ ಮನೆಯಲ್ಲಿ ಬಿಟ್ಕೊಂಡಿದ್ದೀನಿ ನನ್ನ ಮನೆ ಸುತ್ತಾನು ನೀರೇ ನನಗೇನು ಒಂದು ಸಮಾಧಾನ ಇಲ್ಲ ನನ್ನ ಮನೆ ಸುತ್ತಾನು ನೀರೇ ಏನು ಇಷ್ಟು ಕೂಡ ಅಜ್ಜ ವಯಸ್ಸಾದಂತಹ ಒಂದು ಅಜ್ಜ ಅಜ್ಜಿನ ಕೂಡ ಇಲ್ಲಿಂದ ಕಾಪಾಡದಂತ ಒಂದು ಸ್ಥಳೀಯರ ಮಾತಾಗಿರುವಂತದ್ದು ಇಂತ ಒಂದು ವಯಸ್ಸಾದಂತಹವ್ರನ್ನ ಕೂಡ ಒಂದು ಪರಿಸ್ಥಿತಿಯನ್ನ ನೋಡಬೇಕು ಎಂಬುದನ್ನು ಕೂಡ ನಮ್ಮ ಕಳಕಳಿಯಾಗಿರುವಂತದ್ದು ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಪ್ರೇಮ್ ಕುಮಾರ್ ಕನ್ನಡ ಕೊಡುಗು ಕೊಡಗಿನ ಭಾಗಮಂಡಲದ ಭಗಂಡೇಶ್ವರ ದೇವಾಲಯದ ಮೆಟ್ಟಿಲು ತಲುಪಿದೆ ಕಾವೇರಿ ನೀರು ಸಿದ್ದಾಪುರ ಸಮೀಪದ ಕರಡಿಗೋಡು ನಲ್ಲಿ ಹುದುಕೇರಿ ಭಾಗದ ಕೆಲವು ಮನೆಗಳಿಗೆ ನೀರು ನುಗ್ಗಿದೆ ಜನಜೀವನ ಅಸ್ತವ್ಯಸ್ತವಾಗಿದೆ ಜನ ತೆಪ್ಪದಲ್ಲಿ ಓಡಾಡಬೇಕಾದಂತಹ ಅನಿವಾರ್ಯತೆ ಇದೆ ಮನೆಗಳನ್ನ ಖಾಲಿ ಮಾಡಿ ಸಂಬಂಧಿಕರ ಮನೆಗಳಿಗೆ ಜನ ಹೋಗ್ತಾ ಇದ್ದಾರೆ ಸಿದ್ದಾಪುರ ಭಾಗದಲ್ಲಿ ಮೂರು ನಿರಾಶ್ರಿತ ಕೇಂದ್ರಗಳನ್ನ ತೆರೆಯಲಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ